ನನ್ನ ಹೆಸರು ತನಜನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಮಂಚೇಗೌಡನ ಕೊಪ್ಪಲು ಮೈಸೂರು. ನಾನಿವತ್ತು ನಿಮಗೆ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಯಾವ ತರ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಸೂರ್ಯ ಮತ್ತೆ ಭೂಮಿ ನಡುವೆ ಚಂದ್ರ ಬಂದಿದೆ, ಇದು ಸೂರ್ಯಗ್ರಹಣ. ಯಾಕಪ್ಪ ಅಂತಂದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿಟ್ಟಿದೆ, ಆದ್ರೆ ಚಂದ್ರ ಏನ್ ಮಾಡ್ತಿದ್ದಾನೆ, ಸೂರ್ಯನ ಬೆಳಕುನ ಭೂಮಿಗೆ ಹೋಗ್ಬಿಡ್ತಿಲ್ಲ, ಆದ್ರಿಂದ ಇದು ಸೂರ್ಯಗ್ರಹಣ. ಚಂದ್ರಗ್ರಹಣ ಯಾವ ತರ ಆಗುತ್ತೆ ಅಂತ ತೋರಿಸ್ಬೇಕು. ನೋಡಿ, ಯಾವಾಗ್ಲೂ ಏನಾಗಿತ್ತು, ಸೂರ್ಯ ಮತ್ತೆ ಭೂಮಿ ನಡುವೆ ಚಂದ್ರ ಬಂದಿದ್ದ, ಇವಾಗ ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಬಂದಿದೆ, ಆದ್ರಿಂದ ಇದು ಚಂದ್ರಗ್ರಹಣ. ಯಾಕಪ್ಪ ಅಂದ್ರೆ ಅವಾಗ್ಲೇ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಿತ್ತಲ್ವಾ, ಚಂದ್ರ ಭೂಮಿಗೆ ಬೆಳಕನ್ನು ಹೋಗಕ್ ಬಿಡ್ತಿರ್ಲಿಲ್ಲ. ಇವಾಗ ಏನಾಗಿದೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತಿದೆ, ಆದ್ರೆ ಭೂಮಿ ಚಂದ್ರನ ಹೋಗಕ್ಕೆ ಬಿಡ್ತಿಲ್ಲ, ಆದ್ರಿಂದ ಇದು ಚಂದ್ರಗ್ರಹಣ. ಧನ್ಯವಾದಗಳು.